ನನಗೆ ಯಾರಿಗೆ ಎಷ್ಟು ಅದೃಷ್ಟ ಸಿಕ್ತೋ ಗೊತ್ತಿಲ್ಲಪ್ಪ. ನಾನು ಅಣ್ಣ ಇಬ್ರು ಅವ್ರ ಹಾಲಲ್ಲಿ ಬೆಳಗ್ಗೆ 11 ಗಂಟೆ ಕೂತ್ರೆ 5 ಗಂಟೆಗೂ ಕೂತ್ಕೊಂಡು ಮಾತಾಡ್ತೀವಿ. ಏನ್ ಮಾತಾಡಿದ್ರಿ ಇವತ್ತು ನಾನು ನೆನೆಸ್ಕೊಂಡ್ರೆ ಏನ್ ಮಾತಾಡ್ದೆ ನಾಪ್ಕ ಇಲ್ಲ ಅಷ್ಟು ಮಾತಾಡ್ತಾ ಇದ್ವಿ. ಪ್ರಭಾವ ಅಂದ್ರೆ ಹಂಗಿಂಗಲ್ಲ, ನನ್ನ ಉಸಿರಲ್ಲೇ ಅವ್ರು ಬೆಳೆದಿದ್ದ. ನಾನು ನನಗೆ ಗೊತ್ತಿಲ್ಲ, ನಾನು ಈ ಸಣ್ಣ ಹುಡುಗನಿಂದ ನಮ್ಮಮ್ಮ ಅವ್ರ ಪಿಕ್ಚರ್ನ ತೋರಿಸಿ, ನಮ್ಮ ತಾತ ರಾಜಕುಮಾರನೇ ಪಂಚಪ್ರಾಣ ಅವ್ರಿಗೆ, ಅವ್ರ ಪಿಕ್ಚರ್ನ ಮೈಸೂರಿನಿಂದ ಬಂದು ನಂಗೆ ಕರ್ಕೊಂಡು ಹೋಗೋರು, ಪಿಕ್ಚರ್ ತೋರಿಸೋರು. ಅವಾಗೆಲ್ಲ ಗೀತಾಂಜಲಿ 70 ಪೈಸಾ ಟಿಕೆಟ್ ಅದು, ಮುಂದ್ಗಡೆ ಕರ್ಕೊಂಡು ಹೋಗಿ ಪಿಕ್ಚರ್ ತೋರಿಸೋರು. ಅಲ್ಲಿಂದ ನನ್ನ ಫ್ಯಾನ್, ನನ್ನ ಸೌಭಾಗ್ಯ ಅವ್ರ ಜೊತೆ ನಾನು ಬೆರೆಯುವಂಥದ್ದು, ಅವ್ರ ಹತ್ರ ನಾನು ಶಭಾಷ್ಗಿರಿ ತಗೊಂಡಂಥದ್ದು ನನಗೆ ಅವಕಾಶ ಸಿಕ್ಕಿ. ಮತ್ತೆ ಎಲ್ಲರೂ ರಾಜ್ಕುಮಾರ್ನ ಆಕ್ಟರ್ ಆಗಿ ನೋಡ್ಬಿಟ್ರು, ನಾನು ಒಬ್ಬ ಸಂತನಾಗಿ ನೋಡಿ, ಅವರಲ್ಲಿ ಬೇರೆ ಏನೋ ಇತ್ತು, ಯಾರಿಗೂ ಗೊತ್ತಿಲ್ಲ. ಅದು ನನಗೆ ಅದು ಗೊತ್ತಿದೆ. ನಾನು ಎಷ್ಟೋ ನನ್ನ ಬದುಕಿನ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ತಾರೆ ಅವರು. ತುಂಬಾ ನನ್ನ ಅನುಮಾನಗಳು ಹಿಂಗಿದೆ ಅಂತ ಅಂದಾಗ ಅಲ್ಲ ಹಂಗಲ್ಲ ಇದು ಹಿಂಗೆ ಅಂತ ಅದಕ್ಕೆ ಅರ್ಥ ಹೇಳಿದ್ರು. ಆ ತಾಳ್ಮೆಗೆ ಮತ್ತೆ ಅವರು ಬೆಳೆದಂತ ಇದಕ್ಕೆ ನಮ್ಮನ್ನೆಲ್ಲ ಹಂಗೆ ಬೆಳೆಸ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಷ್ಟೋ ಜನ ನಿರ್ಮಾಪಕರು ನನ್ನ ಹತ್ರ ಕೇಳೋರು, ಕುಮಾರ್ ಆಗ್ಬೋದೇನ ಒಂದೇ ಒಂದ್ಸರಿ ಅವ್ರ ಹತ್ರ ಕೂರ್ಸ ಕೇಳೋದು. ನಾನು ಕೇಳ್ಕೊಂತ ಇದ್ದೇವೆ ಈ ತರ ಒಬ್ಬ ನಿರ್ಮಾಪಕರು ಪುಲಿ ಆಸೆ ಪಡ್ತಾರೆ ನನ್ನ ಜೊತೆ ಕೂತ್ಕೋಬೇಕು ಅಂದ್ರೆ ಕರ್ಯಾ ಕೂತ್ಕೊಂಡು ಮಾತಾಡ ಕರ್ಯಾ ಅವ್ರನ್ನ ಅಂತಂದ್ರು. ಹೋಗಿ ಕೂತ್ಬಿಟ್ರೆ ಸಾಕು, ಏನು ಇಲ್ಲಿ ಕೂತ್ಕೋ ಜಾಗ ಬದ್ದಾಣು, ಉಯ್ಯಾಲೆ ಮೇಲೆ ಕೂತ್ಕೋ, ಅಲ್ಲಿಂದ ಅಲ್ಲೋಗು, ಊಟ ತಗೊಂಬ, ಅದು ತಿನ್ನು ಇದು ತಿನ್ನು. ಸಂಜೆ ಆದ್ಮೇಲೆ ಅವರು ಗಡಿಯಾರದ ಕಡೆ ಹಿಂಗೆ ನೋಡೋರು, ಆ 5:30 6 ಗಂಟೆಗೆ ಹಚ್ಚೋ, ಅವಾಗ ಮಾತ್ರ ಬಿಟ್ಟು ಬರ್ತಾ ಇದ್ದಾರೆ. ತುಂಬ ವಿಷಯ ಕಲ್ತಿದ್ದೀವಿ. ಒಬ್ಬ ರಾಜಕುಮಾರು ಅನ್ನೋದು ಬಂದು ಫ್ಯಾಮಿಲಿ ಅಂದ್ರೇನು, ಭಾಷೆ ಅಂದ್ರೇನು, ಸಿನಿಮಾ ಅಂದ್ರೇನು, ಅದ್ರ ಜೊತೆಲಿ ಕೆಲಸ ಮಾಡೋರು ಅಂದ್ರೇನು, ತಾನೇನು, ತಾನು ಹೆಂಗಿರಬೇಕು, ತನ್ನ ಕಡೇ ದಿನವು ಇನ್ನೇನೊಂದೊಂದು 3-4 ಗಂಟೆನಲ್ಲಿ ಜೀವ ಹೋಗುತ್ತೆ ಅನ್ಬೇಕಾದ್ರೂ ಕೂಡ ಬಂದ್ಬಿಟ್ಟು ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ತಮಾಷೆ ಮಾಡ್ತಾರೆ. ಒಬ್ಬ ಮಾಲಿ ಹತ್ರ ಕೂತ್ಕೊಂಡು ಅವ್ರ ಹತ್ರ ತಮಾಷೆ ಮಾಡಿ ಮಾತಾಡ್ತಾರೆ. ಸ್ವಚ್ಛ ವಂಡರ್ಫುಲ್ ಸೋಲ್ ಅವರು. ಅವರಿಂದ ಬೇಜಾನ್ ಕಲ್ತಿದ್ದೀನಿ, ಅದು ಒಳಗಡೆನೆ ಇದೆ ಅಪ್ರೀತಿ. ಅವ್ರು ಹೇಳಿರೋ ಅಷ್ಟು ಮಾತು ಚಾಚು ತಪ್ಪು ಪಾಲಿಸ್ಕೊಂಡು ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ನಾವು ಮಾತಾಡಿದ್ದೆ ಅದು. ರಾಜಕುಮಾರ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅಂದ್ರೆ ಬಹುತೇಕ ನನ್ನ ರಾಯರ ಬಗ್ಗೆ ಮಾತಾಡ, ಅವ್ರ ಬಾಯಿನಲ್ಲಿ ಕೇಳಬೇಕು, ಆ ಫೀಲ್ಗಳನ್ನ ಕೇಳಬೇಕು. ಅವರು ಬೆರೆತಿದ್ರು, ರಾಯರ ಜೊತೆನೆ ಇದ್ರು ಅವರು. ಆಮೇಲೆ ಆ ಸೌಭಾಗ್ಯ ಯಾರಿಗೆ ಬರ್ತದೆ? ನೀವು ಅವರು ರಾಯರ ಬಗ್ಗೆ ಮಾಡಿದಂತ ಆ ಸಿನಿಮಾ ಮತ್ತೆ ಆ ಸಂಭಾಷಣೆ, ಅದು ವಿಶೇಷವಾಗಿ ಅವ್ರ ಬೃಂದಾವನಸ್ಥರ ಆಗ್ಬೇಕಾದ್ರೆ ಅವ್ರು ಮಾಡಿದಂತ ಅಭಿನಯ ನೋಡ್ಬಿಟ್ರೆ ಇವತ್ತನ್ನು ಕೂಡ ನಿಜವಾದ ರಾಯರ ಭಕ್ತರಿಗೆ ಎದೆಯೆಲ್ಲ ಒಂಥರ ಕಣ್ಣು ನೀರು ಬರುತ್ತೆ. ಅಂದ್ರೆ ಆ ತರ ಪ್ರಕಾಯ ಪ್ರವೇಶ ಮಾಡಿದಂಥವ್ರು, ಅವ್ರು ಸಿಕ್ಕದಂತ ಸೌಭಾಗ್ಯ ಅದು ಎಲ್ರಿಗೂ ಸಿಗೋಲ್ಲ. ಅದು ಪರಮ ದೈವಭಕ್ತ ಅವರು. ಅವ್ರ ಒಳಗಡೆ ಏನಾಯ್ತು ಆಮೇಲೆ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರು ಮಾತ್ರ ಬೆಳಗ್ಗೆ ಇದ್ರೆ ಸಂಧ್ಯಾ ವಂದೇ ಮಾಡ್ತಾರೆ ಅನ್ನೋದಿತ್ತಲ್ಲ, ಅವ್ರು ಮಾಡ್ತಾ ಇದ್ರು ಅದನ್ನ. ಯಾರಿಗೂ ಗೊತ್ತಿಲ್ಲ ಅದು. ರಾಜ್ಕುಮಾರ್ ಅವರು ಸಂಧ್ಯಾ ವಂದೇ ಮಾಡೋರು. ಅವರು ನನಗೆ ಹೇಳಿದ್ದು ಇವತ್ತು ನಾನು ಪಾಲಿಸ್ತಾ ಇದ್ದೀನಿ. ಇವತ್ತು ನಾನು ಮರೀದೆ ನನ್ನ ಎಲ್ಲಾ ಪೂಜೆ ಮುಗಿದ್ರೆ 28 ಶ್ಲೋಕವನ್ನ ನಾನು ಹೇಳ್ಬಿಟ್ಟೆ ನಾನು ಆಚೆ ಬರೋದು. ಅವ್ರು ಅವತ್ತೇ ಮಾಡ್ತಾರೆ. ಹಾಗೆ ರಾಜ್ಕುಮಾರ್ ಎಲ್ಲೋ ಇದ್ರು ದೊಡ್ಡ ಸಂತ ಅವರು. ಅಯ್ಯೋಯ್ಯೋ ಅವ್ರಿಗೆ ಅವ್ರಿಗೆ ಅವ್ರ ಬಗ್ಗೆ ನಾನು ಹೇಳ್ತೀನಲ್ಲ, ತುಂಬಾ ಜನ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಅವರ ಸರ್ಕಲ್ ಅಲ್ಲೂ ಎಷ್ಟೋ ಜನ ಗೊತ್ತಿಲ್ಲ. ಆತ್ಮಕ್ಕೆ ಏನ್ ಬೆಲೆ ಇತ್ತು ಅಂತ ಗೊತ್ತಿಲ್ಲ. ಅಂತ ಪವರ್ಫುಲ್ ಆತ್ಮ ಅದು. ತುಂಬಾ ಆಧ್ಯಾತ್ಮಿಕ, ತುಂಬಾ ಡೀಪ್ ಅಲ್ಲಿ ಹೋದಂತ ಗೊತ್ತಾಗುತ್ತೆ.